ಕಾರ್ಯಕ್ರಮದ ಉದ್ಘಾಟನೆಯನ್ನ ಬದ್ದಕ್ಕೆ ಪರಮೇಶ್ವರ ಅವರು ಮೇಕೆದಾಟಿನಂತೆ ಎಲ್ಲ ಮುಖಂಡರು ಹಾಗೂ ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ ಧ್ವಜಾರೋಹಣ ಮಾಡಿದಂತಹ ಕೆ ಎನ್ ಗಿರೀಶ್ ಅವರು ಬಸವೇಶ್ವರ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಮೇಕೆದಾಟಿನಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಏನು ಈ ದೀಪಗಳ ಮುಖೇನ ಈ ಅದ್ದೂರಿ ಕನ್ನಡ ರಾಜ್ಯೋತ್ಸವದ ಎಲ್ಲರೂ ಒಂದ್ ಕಡೆ ಸುತ್ತಿ ತಿರುಗಿ ನೋಡ್ಬೇಕು ಅಂದ್ರೆ ಕೋಟಿಗೆರೆ ತುಮಕೂರು ಜಿಲ್ಲೆಯಲ್ಲಿ ಕೋಟಿಗೆರೆ ಕರ್ನಾಟಕದಲ್ಲಿ ಕೋಟಿಗೆರೆಯನ್ನು ನೋಡಬೇಕು ಅಂತ ಹೇಳಿ ಜನ ಎಲ್ಲರೂ ಸಹ ಬಯಸ್ತಾರೆ. ಅದೇ ರೀತಿ ಕೋಟಿಗೆರೆಯ ಅಭಿವೃದ್ಧಿಯ ಅಧಿಕಾರರು ದೀನ ದಲಿತರ ಬಡವರ ಏಕಾಂಗಿಯಾಗಿ ಇವತ್ತು ಕೋಟಿಗೆರೆ ಕ್ಷೇತ್ರವನ್ನ ಅಭಿವೃದ್ಧಿಯಲ್ಲಿ ಅಭಿವೃದ್ಧಿ ನಂಬರ್ ಒಂದು ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಇವತ್ತು 6 ವಸತಿ ಶಾಲೆಗಳನ್ನ ಕೋಟಿಗೆರೆ ಕ್ಷೇತ್ರಕ್ಕೆ ಕೊಡುಗೆಯಾಗಿ ಕೊಟ್ಟು ಇನ್ನೇನು ನರಸಾಪುರ ಇಂದಿರಾಗಾಂಧಿ ವಸತಿ ಶಾಲೆಯನ್ನ ಬರುವ ಡಿಸೆಂಬರ್ ತಿಂಗಳಲ್ಲಿ ಉದ್ಘಾಟನೆ ಮಾಡ್ತಾರೆ. ಬಂದವರೇ ಏನಿವತ್ತು ಮೇತಿನಲ್ಲಿ ನೀಲಗಡ್ಡ ಅಧ್ಯಕ್ಷ ಜಯಮೂರ್ ಸಹ ಮೇತಿ ನೀಡಬೇಕು, ನಮ್ಮ ಮೋಬಿಯ ಅಧ್ಯಕ್ಷ ರಾಜೇಂದ್ರ ಸಹ ಮೇತಿ ನೀಡಬೇಕು. ಸುಭೇಶ್ ಕುಮಾರ್ ಸಹ ಮೇತಿ ನೀಡಬೇಕು, ನಮ್ಮ ಹೆಸರಿಯ ನನ್ನ ಆತ್ಮೀಯ ಸುರೇಶ್ ಏನಿವತ್ತು ಇಂದಿರಾಗಾಂಧಿ ವಸತಿಯ ಶಾಲೆಯ ಮುಖ್ಯ ಶಿಕ್ಷಕರ ಸುರೇಶ್ ಅವರು ಸಹ ಮೇತಿ ನೀಡಬೇಕು, ಏನಿವತ್ತು ಘಟಕದ ಏನಿವತ್ತು ನಮ್ಮ ರೈತ ಮುಖಂಡ ಸಭೆಯವರು ಸಹ ಮೇತಿ ನೀಡಬೇಕು, ಕೋರಾವು ಅವರು ಸಹ ಭೇಟಿ ನೀಡಬೇಕು. ಬಂದವರೇ ಏನಿವತ್ತು ನಂದಿಗರ ಕೋಲಲ ಗ್ರಾಮ ಹಾಗೂ ಆಜುಬಾಜು ಗ್ರಾಮದ ಕೋಲಲ ಓಪಿಯ ಜನತೆಯ ಆಶೀರ್ವಾದದೊಂದಿಗೆ 2018ರಲ್ಲಿ ಆಯ್ಕೆಯಾಗಿ ನಿಮ್ಮ ಆಶೀರ್ವಾದದಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯಾಗಿ ಜನಪ್ರಿಯ ಶಾಸಕರಾಗಿ ಕೋಟಿಗೆರೆ ಅಭಿವೃದ್ಧಿಯ ಅಧಿಕಾರರು ದೀನ ದಲಿತರ ಬಡವರಿಗೆ ಮನೆಯನ್ನು 10,000 ಮನೆಗಳನ್ನು ತಂದುಕೊಟ್ಟಂತ ಧೀಮಂತ ನಾಯಕ ಹಾಗೂ ಧೀಮಂತ ಬಡವರ ಬಂಧು ಡಾಕ್ಟರ್ ಜಿ ಪರಮೇಶ್ವರ ಅವರು ಈ ಮೇತಿ ನೀಡಿದ್ದಾರೆ. ಬಂದವರೇ ಏನಿವತ್ತು ನಮ್ಮ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ ಅಭಿಮಾನಿ ಬಳಗ ಹಾಗೂ ಕಾಲೇಜ್ ಕ್ಲಾಸ್ ಘಟನೆಯ ಗೆಳೆಯರ ಬಳಗ ಹಾಗೂ ವರಸಿದ್ದಿ ವಿನಾಯಕ ಗೆಳೆಯರ ಬಳಗ ತೇರಿ ಬಿದ್ದೀವಿ ವತಿಯಿಂದ ಏನು ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಅಭಿವೃದ್ಧಿ ಮಾಡಿಕೊಂಡ ಅಭಿವೃದ್ಧಿ ಮಾಡಬೇಕು ಮಾಡಬೇಕು ಹಾಗೂ ಸುಗಂಧ ವೈದ್ಯ ಮಾಡಬೇಕು, ಎಲ್ಲರೂ ಸಹ ಆಂಜನ ಮೂರ್ತಿ ನಾಸಪ್ಪರು ಎಲ್ಲರೂ ಸಹ ವೈದ್ಯ ಮಾಡಬೇಕು. ಏನಿವತ್ತು ಇಲ್ಲ ಕಣ್ ತೋಡ್ರಿ ನಿಮ್ಮ ಏನಿವತ್ತು ಕೋಲ ಹೋಗಿ ಕೋಲ ಕಂಬಲಿ ಅಲಂಕರಣ ಅದ್ದೂರಿ ಕನ್ನಡ ರಾಜ್ಯೋತ್ಸವದಲ್ಲಿ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ ಅವರ ಮುಖ್ಯನಾಗಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನರು ಸಹ ಕನ್ನಡ ಜ್ಯೋತಿಯನ್ನು ಬೆಳಗುವ ಮೂಲಕ ಈ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಡಾಕ್ಟರ್ ಜಿ ಪರಮೇಶ್ವರ ಅವರು ಇಡೀ ಕೋಟಿಗೆರೆ ಕ್ಷೇತ್ರದ ಕೋಲ ಓಟಿಯ ಜನತೆಗೆ ನೀಡುತ್ತಾರೆ. ಬಂದವರೇ ಅಧ್ಯಕ್ಷರು ಭೇಟಿ ನೀಡಿರ್ತಕ್ಕಂಥ ಪ್ರಾಕಾಂಗ ಸದಸ್ಯರು ಗ್ರಾಮ ಪಂಚಾಯತಿಯ ಸದಸ್ಯರು ಎಲ್ಲರೂ ಸಹ ಈ ದೀಪಗಳು ಬೆಳಗುವ ಮುಖೇನ ಅದ್ದೂರಿ ಕನ್ನಡ ರಾಜ್ಯೋತ್ಸವದ ಏನಿವತ್ತು ಕಾರ್ಯಕ್ರಮದ ರೂವಾರಿಗಳು ಕೇಂದ್ರ ಬಿಂದುಗಳು ಆಗಿರ್ತಕ್ಕಂಥ ಕರ್ನಾಟಕ ಗಣ ಸರ್ಕಾರದ ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಜನಪ್ರಿಯ ಅಚ್ಚುಮೆಚ್ಚಿನ ಜನಪ್ರಿಯ ಶಾಸಕರು ಕೋಟಿಗೆರೆ ಡಾಕ್ಟರ್ ಬಿ ಪರಮೇಶ್ವರ ಅವರು ಎಲ್ಲರೂ ಸಹ ಜ್ಯೋತಿಯನ್ನು ಬೆಳಗ್ಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಬೇಕು ಅಂತ ಕೇಳ್ಕೊಂತ ಅಚ್ಚುಮೆಚ್ಚಿನ ನಾಯಕರು ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಜನಪ್ರಿಯ ಶಾಸಕರು ಅವರಿಗೆ ತುಂಬಾನೇ ಸ್ವಾಗತವನ್ನು ಕೋರ್ತೇನೆ. ಅವರು ಸಹ ಧ್ವಜಾರೋಹಣ ಅಚ್ಚುಕಟ್ಟಾಗಿ ನೆರವೇರಿಸಿದರೆ ಅವರು ಸಹ ಈ ಕನ್ನಡ ರಾಜ್ಯೋತ್ಸವದ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಮಾಜಿ
ಅಭಿಮಾನಿ ಬಳಗ ಕೋಲಾಲ ಹೋಬಳಿ ಮತ್ತು ಗಜಾನನ ಗೆಳೆಯರ ಬಳಗ ಕೋಲಾಲ ಹೋಬಳಿ ವತಿಯಿಂದ ಇವತ್ತು ಏನು ವೈಭವದ ಕನ್ನಡ ರಾಜ್ಯೋತ್ಸವನ ಕೋಲಾಲದಲ್ಲಿ ಆಚರಿಸ್ತಾ ಇದ್ದೀರಾ ಅದಕ್ಕೆ ಮೊದಲನೇದಾಗಿ ತಮ್ಮೆಲ್ಲರಿಗೂ ಕೂಡ ಉತ್ಪೂರ್ಣಕವಾದ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಮತ್ತೆ ಈ ಭಾಗದ ಅಚ್ಚುಮೆಚ್ಚಿನ ಜನಪ್ರಿಯ ಶಾಸಕರು ನಾಡಿಗೆ ನಾಯಕರು ದೀನ ದಲಿತರ ಪರವಾಗಿ ಏನು ಬಡವ ಪ್ರತಿ ದಿವಸ ಒಂದು ಶಾಲೆಗೆ ಹೋಗೋದಕ್ಕೆ ತೊಂದರೆ ಆಗಬಾರ್ದು ಅಂತ ಹೇಳಿ ಸುಮಾರು 180 ಕೋಟಿಗೂ ಹೆಚ್ಚು
ಶಾಲೆಗಳನ್ನ ತಂದು ಕೊಡಗೆರೆ ತಾಲೂಕಿನಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲೂ ಆಗದಂತಹ ಆರು ಭೂಮಿನಲ್ಲೂ ಕೂಡ ಪ್ರತಿಯೊಂದು ಭೂಮಿನಲ್ಲಿ 30 ಕೋಟಿಗೂ ಅಧಿಕ ಹೆಚ್ಚು ಹಣವನ್ನ ತಂದು ಕೊಡಗೆರೆ ಕ್ಷೇತ್ರದಲ್ಲಿ ಶೈಕ್ಷಣಿಕ ಕ್ಷೇತ್ರಗಳನ್ನಾಗಿ ಮಾಡಬೇಕು ಅಂತ ಅನ್ಕೊಂತ ಇಲ್ಲಿ ಹೊಂದಿರತಕ್ಕಂಥ ನಮ್ಮ ಜನಪ್ರಿಯ ಶಾಸಕರಿಗೆ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಆತ್ಮೀಯ ಬಂಧುಗಳು ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಮುಖಂಡರುಗಳೇ ಮತ್ತೆ ಕುಂಭದಲ್ಲಿರ್ತಕ್ಕಂಥ ಎಲ್ಲ ಆತ್ಮೀಯ ಸ್ನೇಹಿತರೇ ಮತ್ತು ಅಕ್ಕಪಕ್ಕದವರೇ, ನಮ್ಮದು ಕೊಡಗೆರೆ ಕ್ಷೇತ್ರದಲ್ಲಿ ಡಾಕ್ಟರ್ ಸಿ ಪರಮೇಶ್ವರ ಅವರಂದ್ರೆ ಪ್ರತಿ ಹಳ್ಳಿಯಲ್ಲೂ ಕೂಡ ಎಲ್ಲರೂ ಪರಿಚಿತರೆ. ಏನು ಇವತ್ತು ಅಭಿವೃದ್ಧಿ ಕಾರ್ಯಗಳನ್ನ ಇಡೀ ರಾಜ್ಯದಲ್ಲಿ ಯಾವುದೇ ಸರ್ಕಾರ ಇರಲಿ ಅಜಾತ ಶತ್ರುವಿನಂತೆ ಎಲ್ಲ ರೀತಿಯ ಸಹಕಾರಗಳೊಂದಿಗೆ ಇಲ್ಲಿರುವುದು ಯಾವುದೇ ಪ್ರತಿ ಹಳ್ಳಿಯಲ್ಲೂ ಕೂಡ ಯಾವುದೇ ಕೋಲಾಲದ ಆತ್ಮೀಯ ಬಂಧುಗಳೇ, 67ನೇ ಕನ್ನಡ ರಾಜ್ಯೋತ್ಸವದ ಆಚರಣೆಯ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳನ್ನು ಮೊದಲನೇದಾಗಿ ತಮಗೆ ಸಲ್ಲಿಸೋದಕ್ಕೆ ಬಯಸ್ತೇನೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ಎಲ್ಲ ಮುಖಂಡರು ಕೆಂಪಣ್ಣ ಈಗಾಗಲೇ ಸ್ವಾಗತ ಮಾಡಿದ್ದಾರೆ. ನಾನು ಇನ್ನೊಂದ್ಸರಿ ಹೆಸರು ಹೇಳ್ಬೇಕೇನಪ್ಪ? ಹೇಳೋದು ಬೇಡಲ್ವಾ? ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯ ಮಹನೀಯರೇ, ಈ ಕಾರ್ಯಕ್ರಮವನ್ನ ಏರ್ಪಾಟು ಮಾಡಿರ್ತಕ್ಕಂಥ ಡಾಕ್ಟರ್ ಪರಮೇಶ್ವರ ಅಭಿಮಾನಿ ಬಳಗ, ಅದರ ಜೊತೆಯಲ್ಲಿ ಗಜಾನನ ಗೆಳೆಯರ ಬಳಗ, ವರಸಿದ್ಧ ವಿನಾಯಕ ಗೆಳೆಯರ ಬಳಗ, ಕಾಲೇಜ್ ಕ್ರಾಸ್ ಬಾಯ್ಸ್ ಕೋಲಾಲ ಬಾಯ್ಸ್ ಅವರಿಗೆ ಪ್ರಪ್ರಥಮವಾಗಿ ನಾನು ಅಭಿನಂದನೆಯನ್ನು ಹೇಳೋದಕ್ಕೆ ಬಯಸ್ತೇನೆ. ಈ ಕಾರ್ಯಕ್ರಮವನ್ನ ಇಷ್ಟು ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಮಾಡಿರ್ತಕ್ಕಂಥ ಎಲ್ಲ ಯುವಕ ಸ್ನೇಹಿತರು, ಯಾರಿಲ್ಲೆಲ್ಲ ಟೀ ಶರ್ಟ್ ಹಾಕೊಂಡು ಶಾಲ್ ಹಾಕೊಂಡು ಕುಣಿತಾ ಇದ್ದೀರೋ ನಿಮಗೆಲ್ಲ ಅಭಿನಂದನೆಯನ್ನ ಮೊದಲನೇದಾಗಿ ಹೇಳ್ತೇನೆ. ಜೊತೆಗೆ ಈ ಕಾರ್ಯಕ್ರಮಕ್ಕೆ ನಮಗೆ ಅತ್ಯಂತ ಪ್ರೀತಿಯ ಗೌರವದ ಸಹೋದರಿ ರೇಮೋ, ರೇಮೋ ಸಿಸ್ಟರ್, ನಿಮ್ಮ ತಂಡ ಕರ್ಕೊಂಡು ಕೋಲಾಲಕ್ಕೆ ಬಂದ್ಬಿಟ್ಟಿದ್ದೀರಿ, ತುಂಬ 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 ಖುಷಿಯಾಗಿದೆ. ಅಭಿಮಾನದ ಈ ಕೋಲಾಲದ ಜನತೆಯ ಅಭಿಮಾನವನ್ನು ನಿಮಗೆ ನಾನು ಅರ್ಪಣೆ ಮಾಡ್ತಾ ಇದ್ದೇನೆ. ಬಹಳ ಸಂತೋಷ. ಕನ್ನಡ ರಾಜ್ಯೋತ್ಸವ ಆಚರಣೆ 30ನೇ ತಾರೀಕಿಗೆ ಮುಗಿಯುತ್ತೆ. ಆದರೆ ಕನ್ನಡ ನಮ್ಮ ಮನಸ್ಸಿನಲ್ಲಿ ನಮ್ಮ ಕೊನೆಯ ಉಸಿರಿರೋವರೆಗೂ ಇರುತ್ತೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ಮಾಡಲೇಬೇಕು, ನಾನು ಆಚರಣೆ ಮಾಡಲೇಬೇಕಂತ ಹೇಳಿ ಕೆಲವರನ್ನು ಹೇಳಲೇಬೇಕಲ್ಲ. ಹೆಸರು ಕೆಂಪಣ್ಣ ವೆಂಕಟೇಶ್ ಮೂರ್ತಿ, ನಮ್ಮ ಶಂಕರು ಈ ಭಾಗದ ಇನ್ಚಾರ್ಜ್ ಅಧ್ಯಕ್ಷರು, ಮತ್ತು ನಮ್ಮೆಲ್ಲ ಗೆಳೆಯರು ಚಂದ್ರು, ಈ ಎಲ್ಲ ಗೆಳೆಯರು ಕೂಡ ಒತ್ತಾಯ ಮಾಡಿ ನಾವು ಆಚರಣೆ ಮಾಡಲೇಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ರು. ನಾನು ಹೇಳಿದೆ ಈಗಾಗಲೇ ಕೊರಟಗೆರೆಯಲ್ಲಿ ಬಹಳ ಅದ್ದೂರಿಯಾದ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ದೇವೆ, ಸಾಕಪ್ಪ ಅಂತ ಹೇಳಿದೆ. ಆದರೆ ಅವರು ಎಲ್ಲ ನಮ್ಮೂರಲ್ಲಿ ಮಾಡಲೇಬೇಕು ಅಂತೇಳಿ ಅವರು ಈ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ತಮ್ಮೆಲ್ಲರಿಗೂ ಶುಭವಾಗಲಿ ಅಂತೇಳಿ ನಾನು ಹಾರೈಸ್ತೇನೆ. ಮಾನ್ಯ ಶಂಕರ್ ಅವರು ಅವರೊಂಥರ ರಾಜಕೀಯ ಭಾಷಣನೇ ಮಾಡಿಬಿಟ್ಟಿದ್ದಾರೆ. 2018ರಲ್ಲಿ ತಾವೆಲ್ಲ ನನ್ನನ್ನು ಆರಿಸಿದ್ರು ಈ ಕ್ಷೇತ್ರವನ್ನು ಪ್ರತಿನಿಧಿಸಬೇಕು ವಿಧಾನಸೌಧದಲ್ಲಿ ಅಂತೇಳಿ ನನಗೆ ಆಶೀರ್ವಾದ ಮಾಡಿದರು. ಈ ರಾಜ್ಯದಲ್ಲಿ ಉಪಮುಖ್ಯಮಂತ್ರಿ ಆಗುವಂಥ ಅವಕಾಶವನ್ನು ಕೂಡ ಕಲ್ಪಿಸಿಕೊಟ್ರಿ. ನಾನು ಕೊರಟಗೆರೆಯ ಮಹಾಜನತೆಗೆ ಆಭಾರಿಯಾಗಿದ್ದೇನೆ. ನನ್ನ ಕೊನೆಯ ಉಸಿರಿರುವವರೆಗೂ ಕೂಡ ನನ್ನ ಮನಸ್ಸಿನಲ್ಲಿ ಕೊರಟಗೆರೆ ಕ್ಷೇತ್ರ ಯಾವತ್ತೂ ಕೂಡ ಇರ್ತದೆ ಅಂತೇಳಿ ನಾನು ತಮಗೆ ಹೇಳೋದಕ್ಕೆ ಬಯಸ್ತೇನೆ. ಮಧುಗಿರಿ ನನ್ನ ತವರುಮನೆ, ನನ್ನನ್ನು ಮೊದಲನೇದಾಗಿ ರಾಜಕೀಯದಲ್ಲಿ ಬೆಳೆಸಿ ನಿಮಗೆ ದಾರಿ ಎರೆದಿದ್ದಾರೆ. 2 ಬಾರಿ ಶಾಸಕನನ್ನಾಗಿ ಮಾಡಿದ್ದೀರಿ. ನಿಮ್ಮ ಋಣವನ್ನು ತೀರಿಸುವಂತ ಕೆಲಸ ಮಾಡಬೇಕಾಗಿರೋದು ನನ್ನ ಕರ್ತವ್ಯ ಅಂತೇಳಿ ನಾನು ಭಾವಿಸ್ಕೊಳ್ತೇನೆ. ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇನೆ, ಆದರೆ ಇನ್ನು ಮಾಡಬೇಕಾದದ್ದು ಬಹಳಷ್ಟು ಇದೆ. ನಾನು ಮಾಡಿರ್ತಕ್ಕಂಥ ಕೆಲಸಗಳು ಶಾಶ್ವತ. ನಮ್ಮ ಮಕ್ಕಳನ್ನ ಇಂಜಿನಿಯರ್ ಮಾಡ್ತಾರೆ, ಡಾಕ್ಟರ್ ಮಾಡ್ತಾರೆ, ಅಧಿಕಾರಿಗಳನ್ನು ಮಾಡ್ತಾರೆ, ಬಹುಶಃ ಒಳ್ಳೆಯ ರಾಜಕಾರಣಿಗಳನ್ನು ಕೂಡ ಮಾಡ್ತಾರೆ. ಆ ತಯಾರಿ ಮಾಡ್ತಕ್ಕಂಥ ಶಾಲೆಗಳು ನಮಗೆ ಬೇಕಾಗಿತ್ತು, ಆ ಕೆಲಸವನ್ನು ಮಾಡಿದ್ದೇನೆ. ನಾನು 2008ರಲ್ಲಿ ಬಂದಂತಹ ಸಂದರ್ಭದಲ್ಲಿ